privilege. That is Shivana. ಇನ್ನೂ ಒಂದು ಇನ್ಸಿಡೆಂಟ್ ಇದೆ. ನಮ್ಮ ಕಾವೇರಿ ಪ್ರೊಟೆಸ್ಟ್ಗೆ ಅಂತ ಹೇಳಿ ಅಲ್ಲಿ ಚೇಂಬರ್ ಒಳಗೆ ಹೋದ್ವಿ. ಶಿವಣ್ಣ ಕಾಫಿ ಕುಡಿಬೇಕಿತ್ತು, ಒಂದು ಲೋಟ ಕಾಫಿ ತಂದ್ಕೊಟ್ರು. ಏಯ್ ಇಲ್ಲಿ ನಾನು ಜೊತೆಗಿದ್ದೆ, ಇಲ್ಲಮ್ಮ ಧನಂಜಯ ಕಾಫಿ ಕೊಡ್ರು ಅಂದ್ರು. ಬಟ್ ಇಮಿಡಿಯೇಟ್ ಆಗಿ ಅಲ್ಲಿ ಕಾಫಿ ಇರ್ಲಿಲ್ಲ, ಅದೇ ಲೋಟದಲ್ಲಿ ಒಂದೇ ಲೋಟದಲ್ಲಿ ಕಾಫಿನ ಶೇರ್ ಮಾಡ್ಕೊಂಡು ಕೊಡ್ವಿ. ಇದು ನಾನು ಹೇಳ್ದಂಗೆ ನಿಮಗೆ ತುಂಬಾ ಸಣ್ಣ ವಿಷಯ ಅನ್ಸ್ಬೋದು, ಆದ್ರೆ ಬೆಳೀತಾ ಇರೋ ನಮ್ಮಂತ ಹುಡುಗರು ಇದು ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ. ಯಾಕೆ ಅಂದ್ರೆ ಇದು ನೀವು ನಮ್ಗೆ ಹಾಕೊಡ್ತಿರೋ ದಾರಿ. ಆಮೇಲೆ ಇನ್ನೊಂದು, ಅಣ್ಣ ಟ್ರೈಲರ್ ರಿಲೀಸ್ ಮಾಡಕ್ಕೆ ಬರ್ತೀರಾ ಅಂತ ಕೇಳಕ್ ಹೋದಾಗ ಅದನ್ನು ಅಷ್ಟೇ ಒಂದು ಭಯದಿಂದಾನೇ ಹೋದೆ, ಯಾಕಂದ್ರೆ ತುಂಬಾ ಬಿಸಿ ಇರ್ತಾರೆ, ಹೆಂಗ್ ಕೇಳೋದು ಏನ್ ಮಾಡೋದು ಅಂತ. ಆದ್ರೆ ಕೇಳ್ತಿದಂಗೆನೆ ನಾನು ಬರ್ತೀನಿ ಅವ, ನಾನು ಬರ್ತೀನಿ, ನಾನು ಸೋಮವಾರನ ಅಥವಾ ಬುಧವಾರ ನಾನು ಬೆಳಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಬೆಳಗ್ಗೆ ಕನ್ಫರ್ಮ್ ಮಾಡೋದು. ಇದು ಅಣ್ಣ ಇಡೀ ಒಂದು ಚಿತ್ರರಂಗನ ಒಂದು ಕುಟುಂಬ ಅಂತ ಹೇಳಿ ನೀವು ಎಷ್ಟು ಚೆನ್ನಾಗಿ ಸ್ವೀಕರಿಸಿದ್ರ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಣ್ಣ. ಥ್ಯಾಂಕ್ ಯು, ಯಾವತ್ತಿಗೂ ಗ್ರೇಟ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನಿಮ್ಮ ಜೊತೆ ಕೆಲಸ ಮಾಡ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಇವತ್ತು ನನ್ನ ಜೀವನದಲ್ಲಿ ನನಗೆ ಮರೆಯಲಾಗೋದಿಲ್ಲ, ನನಗೆ ನಮ್ಮ ಮತ್ತೆ ನನ್ನ ಇಡೀ ಕುಟುಂಬಕ್ಕೆ, ನನ್ನ ಮತ್ತೆ ನನ್ನ ಬದಮಾಷ್ ಚಿತ್ರತಂಡಕ್ಕೆ. ದಯವಿಟ್ಟು ಟ್ರೈಲರ್ ಹಾಕ್ಸ್ಕೊಂಡಿ ಅಣ್ಣ. ಥ್ಯಾಂಕ್ ಯು.